ನಮಸ್ತೆ ಫ್ರೆಂಡ್ಸ್, ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇಡ್ಲಿ ಮಾಡುವಂಥ ರೆಸಿಪಿ ನಮ್ಮ ಚಾನಲಲ್ಲಿ ನಾನು ಬೇಕಾದಷ್ಟು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಮೆಥಡ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ಎಲ್ಲರಿಗೂ ಹೆಲ್ಪ್ ಆಗುವಂಥದ್ದೇ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅದನ್ನು. ಇವತ್ತೊಂದು ಹೊಸ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಥಟ್ ಅಂತ ನಿಮಗೆ ಇಡ್ಲಿ ರೆಡಿ ಮಾಡಬೇಕು. ಅಕ್ಕಿ ಉದ್ದಿನ ಬೇಳೆ ಯಾವುದು ನೆನೆಸೋದು ಬೇಡ, ಅದೇ ರೀತಿ ರುಬ್ಬೋದು ಬೇಡ. ಆದರೆ ಇಡ್ಲಿ ಮಾತ್ರ 5 ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡಿಬಿಟ್ಟು ರೆಡಿ ಮಾಡ್ಬೋದು. ಸೂಪರ್ ಆಗಿರುತ್ತೆ, ಬನ್ನಿ ನೋಡೋಣ. ಇದು ಏನು, ಹೇಗೆ ಮಾಡೋದು ಎಲ್ಲ ನೋಡೋಣ, ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಮೊದಲು ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಈ ಉದ್ದಿನ ಬೇಳೆ ಚೆನ್ನಾಗಿ ತೊಳೆದು ಒಣಗಿಸಿರಬೇಕು. ಬಿಸಿಲಲ್ಲಿ ಬೇಕಿದ್ರೆ ಬಿಸಿಲಲ್ಲಿ ಒಣಗಿಸ್ಬೋದು, ಇಲ್ಲಾಂದ್ರೆ ಫ್ಯಾನ್ ಅಡಿಗೆ ಇಟ್ಟು ಆ ರೀತಿ ಬೇಕಿದ್ರು ಮಾಡ್ಬೋದು. ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಮಾಡ್ತಾ ಇರೋದು. ನಿಮಗೆ ಜಾಸ್ತಿ ಬೇಕಿದ್ರೆ ಎಲ್ಲ ಕೂಡ ಜಾಸ್ತಿ ಸೆಟ್ ಮಾಡ್ಬೋದು. ಇನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹುರಿಯೋದಂದರೆ ಅದು ಕೆಂಪಾಗೋ ತನಕ ಹುರಿಬಾರ್ದು, ಜಸ್ಟ್ ಬಿಸಿಯಾಗಿ ಸಿಕ್ಕಿದ್ರೆ ಸಾಕು ನಮಗೆ. ಒಳ್ಳೆ ಕರೆಕ್ಟ್ ಬಿಸಿಯಾಗಿ ಸಿಕ್ಕಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿದಿವಾಗ ಒಳ್ಳೆ ಚೆನ್ನಾಗಿ ಬಿಸಿ, ಅಂದರೆ ನಾವೀಗ ನಾರ್ಮಲ್ ಉದ್ದಿನ ಬೇಳೆ ರೋಸ್ಟ್ ಮಾಡೋ ಒಳ್ಳೆ ಕೆಂಪಾಗೋ ತನಕ ರೋಸ್ಟ್ ಮಾಡ್ತೀವಿ, ಆ ರೀತಿ ಬೇಡ ನೋಡಿ. ಇವಾಗ ಈ ಹದಕ್ಕೆ ಬಂದಿದೆ, ಸಾಕಿದು. ನೆಕ್ಸ್ಟ್ ನಾನು ಇದಕ್ಕೆ 1 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಇದು ಅದೇ ರೀತಿ ಚೆನ್ನಾಗಿ ತೊಳೆದು ಒಣಗಿಸಿರೋದು. ಇದು ನಿಮಗೆ ಬೇಕಿದ್ರೆ ಕಡಿಮೆ ಮಾಡ್ಬೋದು. ಆಮೇಲೆ ಅವಲಕ್ಕಿ, ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು, ಅದು 1 ಕಪ್ ಹಾಕ್ಕೊಂಡಿದ್ದೀನಿ. ನೀವು ದಪ್ಪ ಅವಲಕ್ಕಿ ತಗೋತಿದ್ರೆ 1/2 ಕಪ್ಪು ಸಾಕು. ಇಲ್ಲಿ ಅವಲಕ್ಕಿ ನಾನು ತೊಳೆದಿಲ್ಲ, ಹಾಗೆ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಕಾಳು ನಿಮಗೆ ಆ ಫ್ಲೇವರ್ ಇಷ್ಟ ಇಲ್ಲ ಆ ಥರ ಇದ್ದವರಿಗೆ ಇದನ್ನು 1/2 ಟೀಸ್ಪೂನ್ ಉಪಯೋಗಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ನಾವದು ಜಸ್ಟ್ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದು ನೋಡಿ. ಇದನ್ನು ಎಲ್ಲ ಕೂಡ ಚೆನ್ನಾಗಿ ಈ ರೀತಿ ಹುರಿಬೇಕು ನೋಡಿ. ಅಂದರೆ ಒಳ ಕೆಂಪಾಗೋ ತನಕಲ್ಲ ನೋಡಿ, ಜಸ್ಟ್ ಬಿಸಿಯಾಗಿ ಸಿಕ್ಕಿದ್ರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಇದು ಸಾಕು. ಇವಾಗ ಇನ್ನು ಇದು ಫುಲ್ಲಾಗಿ ಆರಬೇಕು. ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು. ನಾನು ಹುಡಿ ಮಾಡಿ ತರ್ತೀನಿ ನೋಡಿ, ಹುಡಿ ಮಾಡಿಟ್ಕೊಂಡಿದ್ದೀನಿ. ಹುಡಿ ಅಂದರೆ ಮೈದಾದ ರೀತಿ ಬರಬೇಕು. ಅಂದರೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು, ನಿಮ್ಮ ಮಿಕ್ಸಿ ಜಾರಲ್ಲಿ ಎಷ್ಟು ಹುಡಿ ಆಗುತ್ತೋ ಆ ರೀತಿ ಮಾಡ್ಬೋದು. ಅಂದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೆಲ್ಲ ಮಾಡ್ತಿದ್ರೆ ಮಿಕ್ಸಿ ಜಾರಿಗಿಂತ ಮಿಲ್ಲಲ್ಲಿ ತಗೊಂಡು ಹೋಗ್ಬಿಟ್ಟು ಹುಡಿ ಮಾಡೋದೇ ಬೆಸ್ಟ್ ಅನಿಸುತ್ತೆ ನನಗೆ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ಅಕ್ಕಿ ಹುಡಿ. ಅಕ್ಕಿ ಹುಡಿ ಅಂದರೆ ಇದು ರೋಸ್ಟ್ ಹುರಿದಿಟ್ಕೊಂಡಿರುವಂಥ ಅಕ್ಕಿ ಹುಡಿ. ಇದು ನಾನು ಮನೆಯಲ್ಲೇ ಮಾಡಿರೋದು. ಅಕ್ಕಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿಟ್ಟಿರುವಂಥದ್ದು. ಅಂದರೆ ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ. ಅಥವಾ ನೀವು ಪ್ಯಾಕೆಟ್ ಉಪಯೋಗಿಸಿದ್ರೆ ಪ್ಯಾಕೆಟ್ ಉಪಯೋಗಿಸ್ಬೋದು. ರೋಸ್ಟೆಡ್ ಅಕ್ಕಿ ಹುಡಿ ತಗೊಂಡ್ರೆ ಸಾಕು ನೋಡಿ, ಅದು ಯಾವ್ದು ಬೇಕಿದ್ರು ಮಾಡಬಹುದು ನೋಡಿ. ಈ ರೀತಿ ಇಡ್ಲಿ ಮಾಡ್ತಿದ್ರೆ ಸ್ವಲ್ಪ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ, ಅಥವಾ ದೋಸೆ ಮಾಡ್ತಿದ್ರೆ ಅಂದ್ರೆ ನುಣ್ಣಗೆ ಹುಡಿ ಮಾಡಿದ್ದು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ರೀತಿ ಮಾಡ್ಬೋದು. ಪ್ಯಾಕೆಟ್ ಆದ್ರೂ ಪರವಾಗಿಲ್ಲ, ಅದು ಉಪಯೋಗಿಸ್ಬೋದು. 2 ಕಪ್ ತಗೊಂಡಿದ್ದೀನಿ. 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಅಕ್ಕಿ ಹುಡಿ. ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡು ಕೂಡ ಫುಲ್ ಆಗಿ ಮಿಕ್ಸ್ ಆಗಿ ಸಿಗಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಬೇರೇನು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡಿದರೆ ಸಾಕು. ಅಂದರೆ ಇವಾಗ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಎಲ್ಲ ಕೂಡ ಡಬಲ್ ತಗೊಳ್ಳಿ. ಒಮ್ಮೆಲೆ ಮಾಡಿ ನೀವು ಸ್ಟೋರ್ ಮಾಡಿರ್ತಿದ್ರೆ ಆ ರೀತಿ ಮಾಡ್ಬೋದು ನೋಡಿ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಆ ಉದ್ದಿನ ಬೇಳೆ ಮತ್ತು ಅಕ್ಕಿ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ರೀತಿ ಮಿಕ್ಸ್ ಆಗಿದೆ ನೋಡಿ. ನಮ್ಮ ಇಲ್ಲಿ ಇನ್ಸ್ಟಂಟ್ ಆಗಿರುವ ಇಡ್ಲಿ ಅಥವಾ ದೋಸೆಯ ಹುಡಿ, ದೋಸೆ ಪೌಡರ್ ಇಲ್ಲಿ ರೆಡಿ ಆಗಿದೆ. ಈ ರೀತಿ ನಾವು ಮಾಡಿಟ್ಟು ಸ್ಟೋರ್, ಇದನ್ನೊಂದು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬೋದು. ಇದು ನಾವಂದರೆ ಹೆಚ್ಚಾಗಿ ಈ ಕೆಲಸಕ್ಕೆಲ್ಲ ಹೋಗೋರಿಗೆಲ್ಲ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಅವರಿಗೆ ವೀಕೆಂಡಲ್ಲಿ ಮಾತ್ರ ಇಡ್ಲಿ ದೋಸೆ ಮಾಡ್ಬೋದು ಹಿಟ್ಟು, ಇಲ್ಲಾಂದರೆ ಒಮ್ಮೆಲೆ ಹಿಟ್ಟು ರುಬ್ಬಿಡ್ಬೇಕಾಗುತ್ತೆ. ಈ ರೀತಿ ಮಾಡಿಟ್ಟರೆ ನಿಮಗೆ ಯಾವಾಗ ಬೇಕೋ ಆವಾಗ ಇಡ್ಲಿ ಹಿಟ್ಟು ರೆಡಿ ಮಾಡ್ಬೋದು. 5 ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡಿಬಿಟ್ಟು ಅಂದರೆ ರಾತ್ರಿಯಲ್ಲೇ ಮಾಡಿದರೆ ಸಾಕು ನೋಡಿ. ಇನ್ನಿದ್ರಲ್ಲಿ 5 ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡೋಣ ನಾವು. 1 ಕಪ್ ನಾನು ಇದರಲ್ಲಿ 1 ಕಪ್ ಇಡ್ಲಿ ಪೌಡರ್ ತಗೊಂಡಿರೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ.
ಆಮೇಲೆ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಇದು ನಾವು ಮಾರ್ಕೆಟಲ್ಲಿ ಸಿಗುತ್ತೆ ಇಡ್ಲಿ ಪೌಡರ್ ಅಂತ, ಅದು ಇನ್ಸ್ಟೆಂಟ್ ಅಂದರೆ ಅದಕ್ಕೆ ಬೇಕಿಂಗ್ ಸೋಡಾ ಆ ರೀತಿ ಎಲ್ಲ ಉಪಯೋಗಿಸ್ತಾರೆ, ಆದರೆ ಇಲ್ಲಿ ನಾನು ಏನು ಉಪಯೋಗಿಸ್ಕೊಂಡಿಲ್ಲ. ಇನ್ನು ಇದಕ್ಕೆ ನೋಡಿ ನೀರು, ನಾವು ಇಡ್ಲಿ ಹಿಟ್ಟು ಯಾವ ರೀತಿ ಮಾಡ್ತೀವೋ ಆ ಹದಕ್ಕೆ ಮಾಡಬೇಕು. ನಾನಿಲ್ಲಿ ತಗೊಂಡಿರೋ ನೀರು ಹೇಳ್ತೀನಿ. ಮೊದಲು 1 ಕಪ್ ತಗೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಇದು ನೀವು ಕೈ ಉಪಯೋಗಿಸಿ ಬೇಕಾದ್ರೆ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು, ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಸಿಗಬೇಕು. ಇನ್ನು ನೋಡಿ 1 ಕಪ್ ತಗೊಂಡಿದ್ದೀನಿ, ಎಲ್ಲ ಹಾಕ್ತಾ ಇಲ್ಲ. ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ತೀನಿ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಹಿಟ್ಟು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಂದರೆ ನಾವು ತಟ್ ಅಂದರೆ ನಮಗೆ ಪ್ಲ್ಯಾನ್ ಮಾಡಬೇಕಿದ್ರೆ ನೈಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಹುಡಿ ರೆಡಿ ಇಡ್ಲಿ ರೆಡಿ ಮಾಡ್ಬೋದು. ನೋಡಿ ಇಷ್ಟೊಂದು 2 ಟೀಸ್ಪೂನ್ನಷ್ಟು ಬಾಕಿ ಆಗಿದೆ. ಇನ್ನು ಇದು ರೆಡಿ ಆಗಿದೆ. ಇನ್ನು ಇದನ್ನು ಫರ್ಮೆಂಟ್ ಆಗೋದಕ್ಕೆ ನಿಮಗೆ ತುಂಬ ಮೆಥಡ್ ಉಪಯೋಗಿಸ್ಬೋದು. ನಾನು ತುಂಬ ನಮ್ಮ ಚಾನಲ್ ವೀಡಿಯೋ ಶೇರ್ ಮಾಡಿದ್ದೀನಿ, ಕುಕ್ಕರ್ ಒಳಗಡೆ ಬಿಸಿನೀರೆಲ್ಲ ಹಾಕ್ಬಿಟ್ಟೆ ಅಲ್ಲ. ನಾನಿದ್ದು ಹಾಗೆ ಇಟ್ಟಿದ್ದೀನಿ, ರಾತ್ರಿ ಮುಚ್ಚಿಬಿಟ್ಟು. ನೋಡಿ ಬೆಳಿಗ್ಗೆಗಾಗುವ ಹಿಟ್ಟು ಈ ರೀತಿ ಇದೆ. ಅಂದರೆ ನಾನು ಯಾವ ಮೆಥಡ್ ಉಪಯೋಗಿಸಿಲ್ಲ, ಹಾಗೆ ಮುಚ್ಚಿಟ್ಟಿರೋದು. ಯಾವ ರೀತಿ ಫರ್ಮೆಂಟ್ ಆಗುತ್ತೆ ಅಂತ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ ಅಂತ. ನಮ್ಮ ಇಡ್ಲಿ ಹಿಟ್ಟು ಈ ರೀತಿ ಬಂದಿದೆ, ಅಂದರೆ ಹೊರಗಡೆ ಉಬ್ಬಿ ಬಂದಿಲ್ಲ. ಅಂದರೆ ನಾನು ಇದು ಹಾಗೆ ಮುಚ್ಚಿಟ್ಟಿರೋದು. ಇಲ್ಲಿ ಸ್ವಲ್ಪ ಮಳೆನೂ ಇದೆ, ಆದರೂ ನೋಡಿ ಇಷ್ಟು ಬಂದಿದೆ ಇವಾಗ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ವಿಧಾನ ನಾನು ನಮ್ಮ ಚಾನಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ನೈಟ್ ಇಡುವಾಗ ಸ್ವಲ್ಪ ಉಳಿದಿರುವ ಹಿಟ್ಟು, ಬೇರೆ ಹಿಟ್ಟು, ಉದ್ದಿನ ದೋಸೆ ಆ ಹಿಟ್ಟು ಹಾಕ್ಬಿಟ್ಟು ಆ ರೀತಿನೂ ಇಡ್ಬೋದು. ನೋಡಿ ಇನ್ನು ಇದರಿಂದ ಇಡ್ಲಿ ಮಾಡಿದರೆ ಯಾವ ರೀತಿ ಸಾಫ್ಟ್ ಆಗಿರೋ ಇಡ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಇಡ್ಲಿ ದೋಸೆ ಯಾವುದು ಬೇಕಿರೋ ಮಾಡ್ಬೋದು. ನಿಮಗೆ ಇಡ್ಲಿ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ಳಿ. ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಹಿಟ್ಟು ಹಾಕ್ಕೊಳ್ಳಿ ಈ ರೀತಿ. ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. 2 ತಟ್ಟೆಯಲ್ಲಿ ಕೂಡ ಹಾಕ್ತಾ ಇದ್ದೀನಿ. ಅಂದರೆ ನೀರು ಚೆನ್ನಾಗಿ ಬಿಸಿ ಆಗಿರಬೇಕು, ಆವಾಗ ಬೇಗ ಬೇಯುತ್ತೆ ಅದು. ಇನ್ನೊಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಸೂಪರ್ ಆಗಿರೋ ಒಳ್ಳೆ ಫ್ಲಫಿ ಆಗಿರುವಂಥ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗಿದೆ. ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್, ನೋಡಿ ಆರಾಮವಾಗಿ ನಮಗೆ ಇಡ್ಲಿ ದೋಸೆ ಮಾಡ್ಬೋದು. ಈ ರೀತಿ ಮಾಡಿಟ್ರೆ ಕರೆಕ್ಟಾಗಿ ಬಂದಿದೆ. ಇನ್ನು ನೋಡಿ ಒಳಗಡೆ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ಸಾಫ್ಟ್ ಆಗಿದೆ ಅಂತ. ನೋಡಿ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾನು ಮೆಂತೆ ಹಾಕಿದ್ರಿಂದ ಸ್ವಲ್ಪ ಮೆಂತೆ ಫ್ಲೇವರ್ ಕೂಡ ಬರ್ತಾ ಇದೆ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ 1 ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.